ನಾನು ಇವತ್ತು ಇರೋದು ಬಂದ್ಬಿಟ್ಟು ಮಾರುತಿ ಆಗ್ರೋ ನರ್ಸರಿ. ಇದು ಉಳಿಯಾರ್ ಟು ಹಿರಿಯೂರು ಹೋಗೋ ರೋಡ್ನಲ್ಲಿ ಎಲ್ ಕೆರೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಮಾರುತಿ ಆಗ್ರೋ ನರ್ಸರಿ ಇದೆ. ಇದು ಓನರ್ ಬಂದ್ಬಿಟ್ಟು ಎಸ್ ನಟರಾಜ್, ನಮ್ಮ ಬಾಸ್. ಇಲ್ಲಿ ಡೆಮನ್ ಮೆಣಸಿನ ಗಿಡ ಮತ್ತು ಟೊಮೆಟೊ, ಪಪ್ಪಾಯಿ ಗಿಡ, ಇದ್ರ ಮೇಂಟೆನೆನ್ಸ್ ಎಲ್ಲ ಇವರು ಮನು ಮದಕರಿ ಅಂತ ಇವ್ರ ಹೆಸರು. ಯಲ್ಕೆರೆಯಲ್ಲಿ ಭಾಳ ಫೇಮಸ್ ಇವರು. ಈ ನರ್ಸರಿ ಮೇಂಟೆನೆನ್ಸ್ ಎಲ್ಲ ಇವ್ರದೆ. ಈಗ ಮಳೆ ಬರುತ್ತಂತ ಹೇಳಿ ಇದನ್ನ ಹಾಕ್ತಾ ಇದಾರೆ. ಚಳಿ ಅವರೇ, ಎಷ್ಟು ವರ್ಷದ ನಿಮ್ದು ಎಕ್ಸ್ಪೀರಿಯನ್ಸ್ ಇದೆ? ಇನ್ನ 25 ಇಯರ್ ಆಗಿಲ್ಲ, ಆದ್ರೆ 20 ಇಯರ್ ಎಕ್ಸ್ಪೀರಿಯನ್ಸ್ ಐತೆ ಅಂತ ಹೇಳ್ತಿದ್ದಾರೆ. ಆದರೂ ಮೇಂಟೆನೆನ್ಸ್ ಮಾತ್ರ ಸಕತ್ತ ಮಾಡ್ಯಾರ. ನೆಲ ಆಗಿರ್ಬೋದು, ಪಪ್ಪಾಯಿ ಗಿಡ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಸೋಲಾರ್ ಸೀಡ್ಸ್ನ ಎಎಸ್ ಮ್ಯಾಕ್ಸ್ ಮಾರಿಗೋಲ್ಡ್, ಇದು 1 ರೂಪಾಯಿ. ಈ ಮಾರಿಗೋಲ್ಡ್ ಗಿಡ ಬಂದ್ಬಿಟ್ಟು 3 ರೂಪಾಯಿ ಬೆಳೆದಿದೆ. ಮುಂಗಡ ಹಣ ಕೊಟ್ಟು ಹೇಳಿದ್ರೆ ಸಸಿ ತಯಾರು ಮಾಡಿಕೊಡ್ತಾರೆ. ಈ ನರ್ಸರಿಯಲ್ಲಿ ಮೇಯ್ನು ಕೀಟಬಾಧೆ ಅಂದರೆ ಇಲ್ಲದವಲ್ಲ ಬಸವನುಳ ಇವೆ. ಇವೆಲ್ಲ ಗಿಡನ ಕಡ್ದ್ಬಿಡ್ತವೆ, ಇಷ್ಟೇ ಸಣ್ಣ ಸಸಿನೆಲ್ಲ. ಇಲ್ಲಿ ನೋಡ್ಬೋದು ನೀವು, ಈ 3ನ ಕಡ್ದಾಕ್ಬಿಟ್ಟಾವ ಆಲ್ರೆಡಿ. ಆ ಮನು ಅವ್ರ ಯಾಕೆ ಈ ಥರ ಮುಚ್ತಾ ಇದ್ರಿ ಅಂತ? ಏ ಮಳೆ ಬಂದಾಗೆಲ್ಲ ಇದಾಗುತ್ತಲ್ಲ, ಅದಕ್ಕೆ ಮುಚ್ಚಿರಿ. ಮಳೆ ಪಡೆ ಆ ಕಡೆ ನೀರೆಲ್ಲ ಗಿಡಕ್ಕೆ ಇಫೆಕ್ಟ್ ಇಲ್ಲ, ಇದಕ್ಕೆ ಮಾತ್ರ ಅಷ್ಟೇ. ಕೋಕೋ ಪಿಟ್ ಎಲ್ಲ ಎಗ್ರೋ ಆಗುತ್ತಂತ. ರೆಕಾರ್ಡ್ ಮಾಡೋ ಮಾರೆಯ. ಈ ಕಡೆ ಡೆಮನ್ ಸಸಿ ಇದೆ. ಎಲ್ಲ ಡೆಮನ್ ಆಗ್ರು ಎಲ್ಲ ಡೆಮನ್. ಈಸ್ಟ್ ವೆಸ್ಟ್ ಕಂಪ್ನಿಯ ಡೆಮನ್ ಸೀಡ್ಸ್ ಇದು. ಅವರಿಗೆ ಮಳೆ ನೀರ್ ಬಂದೆಲ್ಲ ಕಚ್ಚೋಣ ಐತೆ ನೋಡು, ಇದಕ್ಕೋಸ್ಕರನೇ ಮುಚ್ತಾ ಇದಾರಂತೆ. ಹೌದಾ? ಈಗ ಎಷ್ಟು ಲಕ್ಷ ಬಿಟ್ಟಿರೋದು? 5 ಲಕ್ಷ. 5 ಲಕ್ಷ ಡೆಮನ್ ಮೆಣಸಿನ ಸಸಿ ಆರ್ಡರ್ ತಗೊಂಡಿದ್ದಾರೆ ಆಲ್ರೆಡಿ. ನೀವು ಬೇಕಾದ್ರೆ ಆರ್ಡರ್ ಕೊಡ್ಬೋದು. 4ನೇ ಬ್ಯಾಚ್. 4ನೇ ಬ್ಯಾಚ್ ಅಲ್ಲ ಇದ್ದಾಳೆ. ನನಗೆ ಆದ್ರೆ 3ನೇ ಬ್ಯಾಚ್ನ ಗಿಡ ಕೊಡ್ಲಿಲ್ಲ. ಇದು ನೀವು ನೋಡ್ಬೋದು, ಈಸ್ಟ್ ವೆಸ್ಟ್ ಕಂಪ್ನಿ ಉಲ್ಕಾ ಸೀಡ್ಸ್. ಇದು ಕೆಳಮಕ ಆಗ್ಬಿಡ್ತೈತಲ್ಲ, ದಿನನಿತ್ಯ ಬಳಸುವಂತ ಮೆಣಸಿನ್ಕಾಯಿ. ಇದು ಈ ಸೈಡ್ ಎಲ್ಲ ಹಾಕಿರೋದು ಡೆಮನ್. ಇದೇ ಈಸ್ಟ್ ವೆಸ್ಟ್ ಕಂಪ್ನಿ ಡೆಮನ್ ಸೀಡ್ಸ್. ಅದು ಮುಗುಲ್ಕಾಯಿ, ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದು ಅಕ್ಕಾಗಿ ಈ ಭಾಗದಾಗ ಸಖತ್ತ ಬೆಳಿತಾರೆ ಅದನ್ನ. ಈಸ್ಟ್ ವೆಸ್ಟ್ ಕಂಪ್ನಿ ಸೀಡ್ಸ್ ಇನ್ನ ಉಲ್ಕಾ ಮತ್ತು ಡೆಮನ್ ಸೀಡ್ಸ್ ಇಲ್ಲಿ ಉಳಿಯಾರ್ ಟು ಹಿರಿಯೂರು ರೋಡ್ ನಲ್ಲಿ ಎಲ್ ಕೆರೆಯಿಂದ 1 ಕಿಲೋಮೀಟರ್ ಮಾರುತಿ ಆಗ್ರೋ ನರ್ಸರಿ ಅಂತ ಇದೆ. ನೀವು ಇಲ್ಲಿ ಬಂದು ಆರ್ಡರ್ ಕೊಡ್ಬೋದು, ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಇವರು ಮನು ಮದಕರಿ ಅವರ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು ನೀವು. ಈ ನರ್ಸರಿಗೆಲ್ಲ ನೀರು ಬಿಡೋದು ಇದರಲ್ಲಿ ಬಿಡ್ತಾರೆ. ಇದಕ್ಕಾಗಿ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಆ ಕಡೆ ಸೈಡ್ನಲ್ಲಿ. ಕರೆಂಟ್ ಇರಲಿ ಬಿಡಲಿ ನೀರು ಬರ್ತಾ ಇರುತ್ತೆ. ಡೈಲಿ 3 ಸತಿ ಹಾಕ್ತಾರೆ. ಇವೆಲ್ಲ ಯಾವ ಗಿಡ? ಇವೆಲ್ಲ ಡೆಮನ್. ಈ ಕವರ್ ಯಾಕೆ ಹಾಕ್ತಾರಪ್ಪ ಅಂದರೆ ಈ ಥರ ವೇಸ್ಟ್ ಆಗ್ತವೆ ಮೇಲಿಂದ ನೀರು ಬಂದ್ಬಿಟ್ಟು. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಬಿಲಿ ಇಲಿ ಕಾಟ ಇದೆ ಈ ನರ್ಸರಿಯಲ್ಲಿ. ಹಂಗಾಗಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಮಾರುತಿ ನರ್ಸರಿ 36 ಬೆಕ್ಕದವಿಲ್ಲಿ. ಈ ಸ್ವಂತ ಕಾಡ್ಬೇಕಲ್ಲ ಊರ್ಬೇಕೆ,
36 ಬೆಕ್ಕದವೆ. ಅವೇನು ಕಾಡಿನಾಗೆ ಮೇಯ್ತವೆ ಗೊತ್ತ? ಇಲ್ಲಿ ಬಂದು ಈ ನರ್ಸರಿ ಪಕ್ಕದಾಗ ಒಂದು ಶೆಡ್ ಇದೆ, ಅಲ್ಲಿ ಮನಿಕೊಂಡಿರ್ತವೆ. ಇದು ನನ್ನ ಫಸ್ಟ್ನೇ ಬ್ಲಾಗ್ ವಿಡಿಯೋ. ಫಸ್ಟು ಅಂಗಡಿ ಇಕ್ಕಿದ್ದು ನಮ್ಮ ಬಾಸ್ ಅಂಗಡಿಲಿ ರೂಮ್ನಲ್ಲಿ, ಹಂಗಾಗಿ ನರ್ಸರಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಬಾಸ್ ಇದಾರಲ್ಲ, ವ್ಯವಹಾರ ಭಾರ ಶಿಸ್ತು, ಅಡ್ವಾನ್ಸ್ ಕೊಟ್ಟರೆ ಬೆಳೆದ್ಕೊಡ್ತಾರೆ. ನಾನು ಉಲ್ಕಾ ಈಸ್ಟ್ ವೆಸ್ಟ್ ಉಲ್ಕಾ ಸೀಡ್ಸ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ 10,000 ಗಿಡಕ್ಕೆ. ಮತ್ತು F1 ಹೈಬ್ರಿಡ್ ಟೊಮೊಟೊ G1 765 ಈ ಟೊಮೊಟೊಗೂ 5,000 ಆರ್ಡ್ರ್ ಕೊಟ್ಟಿದ್ದೀನಿ. ಈಗ ಒಂದು ಕ್ರೇಟ್ ತಗೊಂಡೋಗೋಣ, ಮಳೆ ಬಂದಿರೋದ್ರಿಂದ ಟೊಮೊಟೊ ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಮನೆಗಾದರೂ ಬೆಳ್ಕೊಳ್ಳೋಣ ಅಂತ ಬಂದಿದ್ದೆ. ಈ ಖಾಲಿಯಾಗಿದ್ದಾವೆ, ಈಗ ಇನ್ನೂ 10 ದಿನದ ಗಿಡ ಇದಾವೆ. ಹಂಗಾಗಿ ನಾನು ಇನ್ನೊಂದು 2-3 ದಿನ ಬಿಟ್ಟು ಬಂದು ತಗೊಂಡೋಗ್ತೀನಿ. ಈ ಉಲ್ಕ ಅಲ್ಲೇ ಇಟ್ಬೇಕಲ್ಲ, ನಾನು ಇದನ್ನೇ ತಗೊಂಡೋಗ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಮಾಡಿರೋದ್ರಿಂದ ಅದು ಎಲ್ಲಿರುತ್ತೋ ಅಲ್ಲೇ ಇಕ್ಬೇಕು, ಇಲ್ಲಾಂದರೆ ಗಿಡ ಮಿಸ್ ಆಗಿಬಿಟ್ಟು ನರ್ಸರಿ ಹೆಸರು ಕೆಟ್ಟೋಗ್ಬಿಡುತ್ತೆ. ಮಿಸ್ ಆಗಿ ಬೇರೆ ರೈತರಿಗೆ ಹೋಗೋದು, ಇವ್ರಿಗೋ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಹಂಗಾಗಿ ನಮಗೆ ಮನು ಮಾತಾಕರೆ ಅವರು ಅಲ್ಲೇ ಬೈತಿದ್ದಾರೆ, ಮಿಸ್ ಮಾಡಿದಂಗೆ ಅಲ್ಲಿ ನೋಡ್ಕೊಂಡಿದ್ದೀನಿ, ಅಲ್ಲೇ ಇಟ್ಟು ಬರ್ತೀನಿ ಹೋಗಿ. ಇವಂದು ಕಷ್ಟ ಐತಿ ಇಲ್ಲಿ, ಇವನ್ನೆಲ್ಲ ನೋಡ್ಕೋಬೇಕು. ಬೆಳಗ್ಗೆ ಈ ಟಾರ್ಪಲ್ನೆಲ್ಲ ತೆಗಿಬೇಕು, ಮತ್ತೆ ತಿರ್ಗಾ ಹಾಕ್ಬೇಕಲ್ಲ. ಇಲ್ಲಿ ಪರಂಗಿ ಗಿಡ ಸಸಿನೂ ಸಿಗುತ್ತೆ, ಆರ್ಡ್ರ್ ಕೊಟ್ಟರೆ ಅದನ್ನು ಬೆಳೆಸ್ಕೊಡ್ತಾರೆ. ಅಡಿಕೆ, ಸಪೋಟೊ ಗಿಡ, ಮೇಯ್ನ್ ಆಗಿ ಟೊಮೊಟೊ, ಮೆಣಸಿನಕಾಯಿ, ಪರಂಗಿ ಗಿಡ, ಈ ಥರದ್ದೆಲ್ಲ ಗಿಡ ಸಿಗುತ್ತೆ. ನೀವು ಒಮ್ಮೆ ಇತ್ತಲ ಬಂದಾಗ ಬೇಕಾದರೆ ಗಿಡ ತೊಗೊಂಡೋಗ್ಬೋದು. ಬೆಕ್ಕೂ ಸಿಗ್ತಾವೆ, 36 ಬೆಕ್ಕದಾಗ ಬೇಕಾದ್ರೆ ಒಂದು ಹಿಡ್ಕೊಂಡು ಹೋಗ್ಬೋದು. ಪರಂಗಿ ಗಿಡ ಸಸಿ ತೋರಿಸ್ತೀನಿ ನೋಡಿ, ಯಲ್ಕೆರೆಯಿಂದ ಈ ಹುಳಿಯರ್ ಹೋಗೋ ರೋಡ್ನಲ್ಲಿ 1 ಕಿಲೋಮೀಟ್ರ್ ಮಾರುತಿ ಆಗ್ರಹ ಅಂತಾರೆ.